Hi, hello, namaste friends. Welcome to my YouTube channel Tech World with Pranika. Tech World with Pranika, Matunode Swagata Suswagata friends. Ivatinode Karnataka Common Entrance Test KCET Badratakanta Vidyarthigalige Karnataka Rajya Sarkara good news na kodidara adu en good news sampurnavagi tilisikortini tappidana skip madade poorthiyagi nodi hage nimge ishta adre ond like share subscribe nodi friends Karnataka Pariksha Pradhikarada bagge ond important update na bitkottidara adu en bitkottidara anta tilisikortta hogtaru nodi friends akarjana vidyarthi wait maartta idru yenappa andre ನಿಮಗೆಲ್ಲ ತಿಳಿದ್ರೆ ಹಾಗೆ ಏನಪ್ಪಾ ಅಂದರೆ ಸಿ ಟಿ ದಾಖಲಾತಿಗಳ ಪರಿಶೀಲನೆಗೆ ಮತ್ತಷ್ಟು ಅವಕಾಶ ಕೊಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳಿಕೊಳ್ತಾರೆ. ಯಾಕಂದರೆ ರಾಜ್ಯಾದ್ಯಂತ ವಿಪರೀತ ಮಳೆಯಿಂದಾಗಿ ವಿದ್ಯುತ್ ಪೂರೈಕೆ ಅಸ್ತವಸ್ತಗೊಂಡಿರೋ ಹಿನ್ನೆಲೆಯಲ್ಲಿ ಸಿ ಟಿ ಬರೆದಿರೋ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಾಖಲಾತಿಗಳು ಸರಿಯಾಗಿ ನಮೂದಿಸದೇ ಇರೋ ಪ್ರಯುಕ್ತ ಮತ್ತಷ್ಟು ಕಾಲಾವಕಾಶ ಕೊಡಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ. ಈ ಬಗ್ಗೆ ಏನಪ್ಪ ಅಂದರೆ ಗುರುವಾರ ಒಂದು ಮಾಹಿತಿ ನೀಡಿದ್ರು ಅವರು. ಹಲೋ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಕಾಲಾವಕಾಶವನ್ನು ಹೆಚ್ಚಿಗೆ ಮಾಡಿ, ಯಾಕಂದರೆ ನಮಗೆ ಆಲ್ರೆಡಿ ಮಳೆ ಆಗ್ತಾ ಇರೋದ್ರಿಂದ ನಮಗೆ ಅಪ್ಡೇಟ್ ಮಾಡೋಕೆ ಆಗ್ತಾ ಇಲ್ಲ. ಸೆಪ್ಟೆಂಬರ್ 1ರಿಂದ 7ನೇವರೆಗೆ ಪ್ರತಿದಿನ ರಾತ್ರಿ 10ರಿಂದ ಮರುದಿನ ಬೆಳಗ್ಗೆ 8ರವರೆಗೆ ಕೂಡ ಅವಕಾಶ ಇರಲಿದೆ ಅಂತ ತಿಳಿಸ್ಕೊಟ್ಟಿದೆ. ಅಂದರೆ ನೀವು 1ನೇ ತಾರೀಕಿಂದ 7ನೇ ತಾರೀಕುವರೆಗೆ ಕೂಡ ಏನಪ್ಪ ಅಂದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ದಾಖಲಾತಿಗಳನ್ನ ಪರಿಶೀಲನೆಗೆ ಮತ್ತಷ್ಟು ಹೆಚ್ಚಿನ ಅವಕಾಶ ಕೊಟ್ಟರಿಂದ ನೀವು ಅವಾಗ ಏನಪ್ಪ ಅಂದರೆ ಅವನ್ನ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕಾಗಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ರಾತ್ರಿ 10ರಿಂದ ಬೆಳಗ್ಗೆ 8ರವರೆಗೆ ಕೂಡ ಏನೋ ರವಿವಾರ ಕೂಡ ನಿಮಗೆ ಇದನ್ನು ವರ್ಕಿಂಗ್ನಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಶಾಲಾ ವ್ಯಾಸಂಗದ ವಿವರಣ ಮೊದಲು ಅಪೂರ್ಣವಾಗಿ ತುಂಬಿರೋರು ಸರಿಯಾದ ವಿವರಣ ತುಂಬಲಿಕ್ಕೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ರಾತ್ರಿ 10ಗಂಟೆಯಿಂದ 8ವರೆಗೂ ಕೂಡ ಏನಪ್ಪ ಅಂದರೆ ನಿಮಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಶಾಲಾ ದಾಖಲಾತಿ ಪರಿಶೀಲನೆಗೆ ಅಗತ್ಯವಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಒಳ್ಳೆಯದಾಗಲಿದೆ ಅಂತ ತಿಳಿಸ್ಕೊಟ್ಟಿದೆ. ಹಾಗೆ ಶಾಲಾ ವಿವರ ಮತ್ತು ಜಿಲ್ಲಾ ತಾಲೂಕು ವಿವರಗಳನ್ನು ತುಂಬದೇ ಇದ್ದಲ್ಲಿ ಅಂತ ಅವರಿಗೆ ಆಯಾ ಶಿಕ್ಷಣಾಧಿಕಾರಿಗಳು ಕಚೇರಿಯಲ್ಲಿ ಅಂದರೆ ಬಿ ಇ ಒ ಅಂತ ಏನು ಕರಿತೀವಿ ಆಫೀಸ್ನಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಸೆಪ್ಟೆಂಬರ್ಗಳು ಕೂಡ ಅವಕಾಶ ಮಾಡಿಕೊಟ್ಟಿದೆ ಅಂತ ತಿಳಿಸ್ಕೊಟ್ಟಿದ್ರೆ ಒಂದೆರಡು ವರ್ಷಗಳ ಶಾಲಾ ವಿವರಗಳನ್ನು ತಪ್ಪಾಗಿ ನಮೂದಿಸಿದ್ರು ಕೂಡ ಸೆಪ್ಟೆಂಬರ್ 8ರ ಬಳಿಕ ಅವಕಾಶ ಕೊಡಲಾಗುವುದು. ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆರ್ಡಿ ಸಂಖ್ಯೆ ನೀವೇನು ತಪ್ಪಾಗಿ ನಮೂದಿಸಿದ್ರೆ ಅದನ್ನು ಕೂಡ ತಿದ್ದುಕೊಳ್ಳಿಕ್ಕೆ ಸೆಪ್ಟೆಂಬರ್ 3ರ ಬೆಳಗ್ಗೆ 8ರಿಂದ ಸಂಜೆ 5ನೇ ತಾರೀಕುವರೆಗೂ ಕೂಡ ಏನಪ್ಪ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕೊಟ್ಟಿದೆ. ಅಂದರೆ ನಿಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ತಪ್ಪಾಗಿತ್ತು ಅಂದರೆ 3ನೇ ತಾರೀಕು ನಾಳೆ ಬೆಳಗ್ಗೆಯಿಂದ ಏನಪ್ಪ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕುವರೆಗೂ ಸಂಜೆ 5 ಗಂಟೆ ಒಳಗೆ ಕೂಡ ಟೈಮ್ ಕೊಟ್ಟಿದ್ದಾರೆ, ಬೆಳಗ್ಗೆ 8ರಿಂದ 5 ಗಂಟೆವರೆಗೂ ಕೂಡ. ಸೊ ನೀವು ಅವಾಗ ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಮತ್ತಷ್ಟು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇದು ವಿದ್ಯಾರ್ಥಿ ಗುಡ್ ನ್ಯೂಸ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಂದ್ರೆ ವೇಟ್ ಮಾಡ್ತಾ ಇದ್ರು. ಸೊ ದಾಖಲಾತಿಗಳ ಪರಿಶೀಲನೆಗೆ ನಮಗೆ ಇನ್ನಷ್ಟು ಅವಕಾಶ ಬೇಕಂದರೆ ಮಳೆ ಆಗ್ತಾ ಇರೋದನ್ನು ಹೊರಗೆ ಹೋಗ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಮಗೆ ಇನ್ನಷ್ಟು ಟೈಮ್ ಬೇಕಂದಿದ್ರು. ಸೊ ಹಾಗಾಗಿ ಉನ್ನತ ಶಿಕ್ಷಣ ಸಚಿವರು ಎಲ್ಲ ವಿದ್ಯಾರ್ಥಿಗಳ ರಿಕ್ವೆಸ್ಟ್ನ ಮನಗಂಡು ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ರೆ 8ನೇ ತಾರೀಕುವರೆಗೂ ಟೈಮ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಯುಟಿಲೈಸೇಷನ್ ಮಾಡಿಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇವಡೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.